ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು, ಎಲ್ಲ ಕನ್ನಡ ಅಭಿಮಾನಿಗಳನ್ನು ಆಗಲಿ, ಇಂದಿಗೆ 2 ವರ್ಷಗಳಾಗಿದೆ. ಸೊ ಸದ್ಯ ಇವಾಗ ನಮ್ಮ ನಟ ಭಯಂಕರ ಪ್ರಥಮ್ ಅವರು ಅಪ್ಪುವರ ದರ್ಶನವನ್ನು ಪಡ್ಕೊಳ್ಳೋದಕ್ಕೆ ಕಂಠೀರವ ಸ್ಟುಡಿಯೋ ಹತ್ರ ಆಗಮಿಸಿದ್ದಾರೆ. ಸೊ ಅವರು ಅಪ್ಪುವರ ದರ್ಶನವನ್ನು ಪಡ್ಕೊಂಡು ಏನು ಹೇಳ್ತಾರೆ ಅಂತ ಕೇಳೋಣ. ಪ್ರಥಮ್ ಅವರೇ, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ಅಪ್ಪುರ್ ಇಲ್ಲದೇ ಇರೋ ಒಂದು ನೋವು ಮನಸ್ಸಲ್ಲಿದೆ, ಬಟ್ ಅವರ ಅಭಿಮಾನಿಗಳ ಮೂಲಕ ನೋಡೋದ್ರ ಮೂಲಕ ನಾವು ಇನ್ನೂ ಚೆನ್ನಾಗಿದ್ದೀವಿ. 2 ವರ್ಷ ಆಗಿದೆ ಇವತ್ತು. ಬಹಳ ದುಃಖಕರವಾದ ವಿಚಾರ. ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಒಬ್ಬ ಕಲಾವಿದ ಮತ್ತು ಒಬ್ಬ ಅದ್ಭುತ ವ್ಯಕ್ತಿ, ಇವತ್ತು ಅವ್ರನ್ನ ನಾನು ಬಹಳ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅಪ್ಪು ಸರ್ನ ಅವ್ರಿಗೆ 2 ಮಾತು ಕೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಎಲ್ಲರಲ್ಲೂ ಅಷ್ಟೇ, ಅವರ ಆದರ್ಶಗಳನ್ನ ನಾವು ಜನಕ್ಕೆ, ಜಗತ್ತಿಗೆ ಸಾರೋದ್ರ ಮೂಲಕ ಅಪ್ಪುರನ್ನ ಯಾವಾಗಲೂ ಜೀವಂತವಾಗಿರಿಸೋಣ. 2 ವರ್ಷ ಆಗಿದೆ ಅವರಿಲ್ಲದೆ. ಇಲ್ಲಿರೋರು ಯಾರೋ ದುಡ್ಡು ಕೊಟ್ಬಿಟ್ಟು ಬರ್ತಾರಲ್ಲ, ಅಣ್ಣಂಗೆ ಜೈ, ಕ್ವಾರ್ಟರ್ ತಗೋ ಬರ್ತಾರಲ್ಲ, ಕ್ವಾರ್ಟರ್ ಕೊಟ್ಟರೆ 500 ರೂಪಾಯಿಗೆ ಅಣ್ಣ, ಅಣ್ಣಂಗೆ ಜೈ, ಬಾಸ್ಗೆ ಜೈ, ಇವ್ರು ಯಾರೂ ಅವರಲ್ಲ. ಇವ್ರಿಗೆ ಯಾರಿಗೂ ಕ್ವಾರ್ಟರ್ ಕೊಟ್ಟಿಲ್ಲ, ಒಂದು ಲೀಟ್ರ್ ನೀರು ಕೊಟ್ಟಿಲ್ಲ. ನಾವು ಎಲ್ಲ ಅಭಿಮಾನಿಗಳು ಅಪ್ಪುವರ ಅಭಿಮಾನಿಗಳು ಅಪ್ಪುವನ್ನು ಜೀವಂತವಾಗಿರ್ಸೋಕೆ ಪ್ರಾಮಾಣಿಕವಾಗಿ ಬಂದಿದ್ದಾರೆ. ಇಂಥ ಕಾರಣಗಳಿಗೆ ಅಪ್ಪು ಯಾವತ್ತಿಗೂ ಸೂಪರ್ ಸ್ಟಾರ್ ಆಗಿರೋದು. ಅದು ಅದಕ್ಕೆ ಆ ಅಭಿಮಾನಕ್ಕೆ ನಾವು ಧನ್ಯವಾದ ಹೇಳಬೇಕಷ್ಟೇ. ನೀವು ಮೊದಲನೇದಾಗಿ ಅಪ್ಪುವನ್ನ ಮೀಟ್ ಆದಾಗ ಒಂದು ಎಕ್ಸೈಟ್ಮೆಂಟ್ ಯಾವ ಥರ ಇತ್ತು ಅಂತ? 2014ರಲ್ಲಿ ಅಪ್ಪು ಸರ್ನ ಒಂದ್ಸಲ ಭೇಟಿ ಆಗಿದೆ. ಒಂದು ಘಟನೆ ಹೇಳ್ತೀನಿ, ಭಾರತಮ್ಮ ಅವ್ರದ್ದು ಮತ್ತು ಅಮ್ಮ ಅವ್ರದ್ದು. ಒಂದು ಒಂದ್ಸಲ ನಾನು ಬಿಗ್ಬಾಸ್ಗೆ ಹೋಗಿರಲ್ಲ, ಡೈರೆಕ್ಟ್ರ್ ಆಗಬೇಕು ಅಂತ ಬಂದ್ಬಿಟ್ಟಿದ್ದೆ ಊರ್ಬಿಟ್ಟು. ಆಗ ಆ ಶ್ರೀಕಾಂತ್ ಒಂದ್ಸಲ ಇಂಟ್ರೊಡ್ಯೂಸ್ ಮಾಡಿ, ಏನಪ್ಪ ಪ್ರಥಮ ಡೈರೆಕ್ಟ್ರ್ ಆಗಬೇಕು ಅಂತ ಪಾರ್ಥಮ್ಮನ ಆಶ್ವಾಸ ತೊಗೊಂಡಿ ಅಂತ. ಆಗ ನಾನು ಅಂದೆ, ಮನೆಗೆ ನಮ್ಮಮ್ಮ, ಚಿತ್ರಾಂಗಕ್ಕೆ ಪಾರ್ಥಮ್ಮ, ನಿಮ್ಮ ಆಶ್ವಾದ ಇರಲಿ ಅಂದ್ಬಿಟ್ಟು ಒಂದು ಆಶ್ವಾದ ತೊಗೊಂಡಾಗ, ಆಗ ಶೂಸ್ ಅದು ಯಾರೋ ನಮ್ಮ ಸ್ನೇಹಿತರೆಲ್ಲ ಇದ್ವಿ. ಆಗ ಪಾರ್ಥಮ್ಮ ಅವ್ರ ಜೊತೆ ತಾವೇಕಾರೆ ಒಂದು ಮಾತಾಡ್ತಾ ಒಂದು ಮಾತು ಹೇಳಿದೆ, ನೀವು ಕವಿರುತ್ತ ಕಾಳಿದಾಸ ಸಿನಿಮಾ ನೋಡಿದ್ದೀರಂತ. ಅವ್ರಿಗೆ ಹೆಂಗಾಗಲ್ಲ, ಅವರೇ ಪ್ರೊಡಕ್ಷನ್ನು ಎಲ್ಲದರಲ್ಲೂ ಜೊತೆಲಿ ನಿಂತಿರೋದು. ಶ್ರೀಕಾಂತ್ ಏನು ಹಿಂಗೆ ಮಾತಾಡ್ತೀನಿ ಹುಡುಗ ನೋಡ್ತಿರೋ, ಕವಿರುತ್ತ ಕಾಳಿದಾಸಲ್ಲಿ ಕಾಳಿ ಮಾತೆ ಆಶ್ವಾದ ಮಾಡ್ತಿದ್ದಂಗೆ, ಅಣ್ಣವ್ರ ಹೆಂಗೆ ಸೂಪರ್ ಕವಿ ಆಗೋರು, ನೀವು ಆಶ್ವಾದ ಮಾಡ್ತಿದ್ದಂಗೆ ಸೂಪರ್ ಡೈರೆಕ್ಟರ್ ಆಗೋಯ್ತೀನಿ, ಮಾಡಿ ಆಶ್ವಾದನ ಅಂದೆ. ಆಗ ನಾನು ಬಿಗ್ ಬಾಸ್ಗೆ ಹೋಗಿರಲ್ಲ, ಡೈರೆಕ್ಟರ್ ಆಗಬೇಕು ಅನ್ನೋ ಥರವೇ ಇದ್ದಿದ್ದು, ಹಾಗೆ ಅದೇ ಕೂಡ. ಸೊ ಹಂಗಿದ್ದಾಗ ಬಹಳ ಖುಷಿಯ ಶ್ರೀಕಾಂತ್ ನೋಡ್ಬಿಟ್ಟು, ಏಯ್ ಚೆನ್ನಾಗಿರೋನೇ ಹುಡುಕಿದ್ಯಾ ಶ್ರೀಕಾಂತ್, ಇಂಥವ್ನೆಲ್ಲ ಚೆನ್ನಾಗಿ ಹುಡುಕ್ತಿರ್ತೀಯ ನೀನು. ಅದೆಲ್ಲ ಮುಗೀತು. ಸ್ವಲ್ಪ ಪಾರ್ಥಮ್ಮ ಅವ್ರ ಹತ್ರ ನಾನು ಮಾತಾಡ್ತಾ ಇದ್ದಾಗ ಹಂಗಾಯ್ತು, ಹಿಂಗೆ ಹಿಂಗಾಯ್ತು ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ. ಹಿಂದ್ಗಡೆಯಿಂದ ಬಂದು ಒಂದು ಕೈ ಬಿತ್ತು, ಯಾರ್ದು ಅಂದ್ರೆ ಅದಪ್ಪು ಸರದು. ಬಿಡು ನಾನು ಫೋಟೋ ತೆಗಿತೀನಿ ಬಿಡು, ನಾನು ತಗೊಳಕ್ಕೆ ಟ್ರೈ ಮಾಡ್ತೆ. ಆಗ ಸೆಲ್ಫಿ ಎಲ್ಲ ನಿಮ್ಗೆ ನೆನಪಿರಲಿ, 2015ಕ್ಕೂ ಮುಂಚೆ ಸೆಲ್ಫಿ ಕ್ಯಾಮ್ರಾ ಅಷ್ಟು ಚೆನ್ನಾಗಿರಲ್ಲ, ಗೊತ್ತಿರ್ಬೇಕು ನಿಮಗೆ. ಅಷ್ಟು ಚೆನ್ನಾಗಿರ್ತಿರಲ್ಲ, ನಿಂಗೆ ಅನ್ಕೊಂಡು ಹಿಂಗೆ ಅನ್ಕೊಂಡು ಹಿಂಗೆ ಉಲ್ಟಾ ಇಟ್ಕೊಂಡು ಹಿಂಗೆ ಮಾಡ್ತಾ ಇದ್ದೆ. ಕೊಡಿಲಿ ನಾನು ತೆಗಿತು, ಹಿಂಗೆ ಹೊಡೆದ್ಬಿಟ್ಟು ಅವ್ರು ಕಿತ್ಕೊಂಡು ಫೋಟೋ ತೆಗೆದ್ರು. ಅಪ್ಪು ಸರ್ ತೆಗೆದಂತಹ ಪಿಕ್ಕು, ನಾನು ಕೆಂಪು ಕಲರ್ ಶರ್ಟ್ ಹಾಕಿದ್ದೀನಿ ಇವತ್ತಿಗೂ, ಅದಂಗೆ ಮೆಮೊರಬಲ್ ಅವ್ರು ತೆಗ್ದಿದ್ದ ಪಿಕ್ ಅದು. ಸೊ ಅಪ್ಪುವರು 2 ವರ್ಷಗಳಾದ್ರೂ ಸಹ ಆಗಲಿ, ಸೊ ಲಕ್ಷಾಂತರ ಜನರ ಸಾಗರನೇ, ಅಭಿಮಾನಿಗಳ ಜನಸಾಗರ ಬರ್ತಾ ಇದೆ ಅಪ್ಪುವರನ್ನ ನೋಡೋದಕ್ಕೆ. ಈ ಒಂದು ಪ್ರೀತಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ನೋ ವರ್ಡ್ಸ್, ಅದು ಹೇಳಿದ್ನಲ್ಲ, ಕಡಿಮೆ ಆಗುವಂಥದ್ದಲ್ಲ ಅದು. ಈ ಅಭಿಮಾನ ಚೈತನ್ಯ ಯಾವತ್ತೂ ಕಡಿಮೆ ಆಗುವಂಥದ್ದಲ್ಲ. ಅಪ್ಪುವರು ಸರ್ವಕಾಲಿಕವಾಗಿ ಶಾಶ್ವತವಾಗಿರುವಂಥದ್ದು ಜನರ ಮನಸ್ಸಲ್ಲಿ, ಅದಕ್ಕೆ ಇದೇ ಬೆಸ್ಟ್ ಎಕ್ಸಾಂಪಲ್ಲು. ಸರ್ ಇಲ್ಲಿ ಹೇಳದ್ನಲ್ಲ ಸರ್, ಎಲೆಕ್ಷನ್ ನೀವು ಸಿನಿಮಾಗೆ ಜನ ಬಂದಿಲ್ಲ ಅಂತ ಬಡ್ಕೊಳ್ಳೋದು ನೋಡಿದ್ದೀರಾ. ಕ್ಯಾನ್ವಸ್ಗೆ ಕ್ವಾರ್ಟರ್ ಕೊಡ್ತೀವಿ, ಬಿರಿಯಾನಿ ಕೊಡ್ತೀವಿ, ದುಡ್ಡು ಕೊಡ್ತೀವಿ ಬನ್ನಿ ಅಂದರೂ ಬರದೇ ಇರೋದು ನೋಡಿದ್ದೀರಾ. ಇಲ್ಲಿ ಬಂದಿದ್ದಾರಂದರೆ ಇದು ಅಪ್ಪು ಗಳಿಸಿರುವಂಥ ಹೆಸರು ಅಷ್ಟೇ, ನಾನು ಇನ್ನೇನು ಹೇಳಲ್ಲ. ಕರ್ನಾಟಕದ ಅಳಿಯ ಸಿನಿಮಾ ಕತೆನ ಅಪ್ಪು ಸರ್ ವಿಶೇಷವಾಗಿ ಕೇಳಿ ಫೈನಲ್ ಮಾಡಿದ್ದು. ತೀರ್ಕೊಳ್ಳೋ 3 ದಿನದ ಬಿಫೋರು ಒಂದು ಘಟನೆ ಹೇಳ್ತೀನಿ. ರಾಘಣ್ಣ ಅವರು ಒಂದು ನಾನು ಪೋಸ್ಟನ್ನ ಕ್ರಿಕೆಟ್ ಆಡ್ತಾ ಇರೋದು, ರಾಘಣ್ಣನ ಗೆಟಪ್ಪು, ಆ ಗೆಟಪ್ ಪೋಸ್ಟನ್ನ ಅಪ್ಪು ಸರ್ ವಾಟ್ಸಪ್ಪಲ್ಲಿ ಕಳಿಸಿದ್ದೆ. ಬಸ್ ಹೆಂಗಿದೆ, ನಾನು ನಂದು ಒಂದು ಬುದ್ಧಿ ಏನು ಗೊತ್ತಾ, ನೋಡ್ಸೋ ತನಕ ಬಿಡಲ್ಲ, ನೋಡಿ 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 ಅನ್ನೋ ತನಕ ಬಿಡು, ನೋಡಿಸ್ದೆ. ನೋಡಿಸಿದ್ಮೇಲೆ ಅದನ್ನು ಅಪ್ಪು ಸರ್ ಕಳಿಸಿದ್ದೆ, ಅದನ್ನು ಅಪ್ಪು ಸರ್ ರಾಘಣ್ಣನ ಕಳಿಸಿ, ಲುಕ್ ಎಟ್ ದಿಸ್ ರಾಘಣ್ಣ, ಅವ್ರ ಫೋಟೋನ ರಾಘಣ್ಣನ ಫೋಟೋನ ಅವ್ರು ಕಳಿಸಿ, ಲುಕ್ ಎಟ್ ದಿಸ್ ರಾಘಣ್ಣ, ನಿಮ್ಮ ರೀಸೆಂಟ್ ಕಮ್ ಬ್ಯಾಕಲ್ಲಿ ದಟ್ ಇಸ್ ದ ಬೆಸ್ಟ್, ತುಂಬ ಚೆನ್ನಾಗಿದೆ ನಿಮ್ಮ ಹೊಸ ಲುಕ್, ಐ ಆಮ್ ವೆರಿ ಹ್ಯಾಪಿ ಅಂತ. 2 ದಿನ ಅವ್ರು ಸ್ಕ್ರೀನ್ ಸೇವರ್ ಆಗಿತ್ತು. ಇದು ನಾನು ಹೇಳಬಾರ್ದು, ರಾಘಣ್ಣ ಹೇಳ್ತಾರೆ. ಈ ವರ್ಷ ಇಂಡಿಗೆ ರಾಘಣ್ಣವರ ಕರ್ನಾಟಕದ ಅಳಿಯ ಬರ್ತಾ ಇದೆ, ನಾವು ಇದು ಅಪ್ಪು ಸರ್ ಮೇಲೆ ಗೌರವಕ್ಕೆ ಮಾಡ್ತಾರಂತ ವಿಶೇಷ ಸಿನಿಮಾ, ನಿಮ್ಮ ಆಶ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಸ್ತಾರ ಮಾತಾಡೋದಕ್ಕೆ. ಸೊ ಇದಿಷ್ಟು ನಟ ಭಯಂಕರ ಪ್ರಥಮ್ ಅವರ ಒಂದು ಮಾತು. ಕ್ಯಾಮ್ರಾ ಪರ್ಸನ್ ಶರತ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಫಿಲ್ಮ್ ಬ್ಯೂರೋ, ವಿಸ್ತಾರ ನ್ಯೂಸ್, ಬೆಂಗಳೂರು.